ರಾಜ್ಯಕ್ಕಾಗಿರ್ತಕ್ಕಂಥ ಅನ್ಯಾಯನ ವಿಸ್ತಾರವಾಗಿ ಒಂದೂವರೆ ಗಂಟೆ ಹೇಳಿದ್ದೆ ಸರ್. ಒಂದೂವರೆ ಗಂಟೆ ಆಯ್ತಾ? ಹೋರಾಟಗಳು ಎಲ್ಲರ ಬಗ್ಗೆ ಹೇಳಿದ್ದೆ ಸರ್. ಇದೇ ತರ ರೀತಿ ಅನ್ಯಾಯ ಮುಂದುವರೆದ್ರೆ ತಾವು ನ್ಯಾಯಾಲಯದ ಮೆಟ್ಲು ಹತ್ತುವ ಚಿಂತನೆಯನ್ನು ನಡೆಸಿದ್ದೀರಾ? ಇದೇ ರೀತಿ ಅನ್ಯಾಯ ಇಲ್ಲ. 16ನೇ ಫೈನಾನ್ಸ್ ಕಮಿಷನ್ ಮುಂದೆ ನಾವು ಬಹಳ ಪ್ರಬಲವಾಗಿ ಆಗಿರ್ತಕ್ಕಂತ ಅನ್ಯಾಯವನ್ನು ಅವ್ರ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. 16ನೇ ಆಯೋಗ, ಹಣಕಾಸಿನ ಆಯೋಗ ಬರ್ತದೆ, ಅದ್ರ ಮುಂದೆ ಇಡ್ತೀವಿ. ಇದನ್ನೆಲ್ಲ ಹಂಚಿಕೆಯಲ್ಲಿ ಶುರು ಮಾಡಿ ಅಂತ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತೀವಿ. ಬರಗಾಲದ ಇದರಲ್ಲ ದುಡ್ಡು ಕೊಡಿ ಅಂತ, ಮತ್ತೆ ಈಗಾಗಿರ್ತಕ್ಕಂಥ ಎಲ್ಲ ಅನ್ಯಾಯನ ಸರಿಪಡಿಸಿ ಅಂತ ಹೇಳ್ತೀವಿ. ಎಸ್, ನೆಕ್ಸ್ಟ್ ಇವನು ಕೆಂಪು ರಂಗಿ. ಬಿಜೆಪಿ ಅವರು ನಿಮ್ಮ ವಿರುದ್ಧ ಒಂದು ಆರೋಪ ಮಾಡಿದ್ರು ನಿಮ್ಮ ಸುದ್ದಿಗೋಷ್ಠಿಗೂ ಮೊದಲು. ಯಾರು ಸರಿ? ಇಲ್ಲಿ ಇಲ್ಲಿ ಸರ್. ನೀನು ಹೇಳಪ್ಪ ಸರ್. ರಾಜ್ಯದಲ್ಲಿ ರಾಜ್ಯಸ್ವ ಸಂಗ್ರಹ ಮಾಡೋಕ್ಕಾಗದೇನೆ ಈಗ ಕೇಂದ್ರದ ಮೇಲೆ ಗೂಬೆ ಕೂರಿಸುವಂತ ಒಂದು ಕೆಲಸ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್, ವಿಜೇಂದ್ರನಿಗೆ ಈ ತೆರಿಗೆ ಎಷ್ಟು ಅನ್ಯಾಯ ಆಗಿದೆ ಅನ್ನೋದು ಗೊತ್ತಿದ್ದಾಗಿಲ್ಲ. ಗೊತ್ತಾಯ್ತಾ? ನಾನು ಅಂಕಿ ಅಂಶಗಳ ಮೂಲಕ ಹೇಳಿದ್ದೀನಿ. ಐ ಹೋಪ್ ದಟ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿ ಫಿಗರ್ಸ್ ದಟ್ ಐ ಹ್ಯಾವ್ ಮೆನ್ಷನ್ಡ್. ಅವ್ರಿಗೆ ಇವೆಲ್ಲ ಗೊತ್ತಿದ್ದ ಅಂಕಿ ಅಂಶಗಳು ಹೇಳಿದ್ರು ಅವರು. ಅಲ್ಲ, ಬರೀ ಸುಮ್ಮನೆ ಏನು ಜನರಲ್ ಆಗಿ ಹೇಳೋದಲ್ಲಯ್ಯ, ಈ ಫ್ಯಾಕ್ಟ್ಸ್ ಫಿಗರ್ಸ್ ಎಲ್ಲ ಹೇಳಿದ್ರ? ಪ್ಲೀಸ್ ಆಸ್ಕ್ ಹಿಮ್. ಓಕೆ, ನೆಕ್ಸ್ಟ್ ನೆಕ್ಸ್ಟ್ ನೆಕ್ಸ್ಟ್. ಏ ತಾಳ್ರಿ, ಎಂಪಿ ತೇಜಸ್ವಿ ಸೂರ್ಯ ಅವರು ನೀವು ಕೊಟ್ಟ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಏನ್ ಕೊಟ್ಟಿರೋದನ್ನ ಮಾತ್ರ ಹೇಳಿದ್ರು, ಏನ್ ಕೊಡ್ಬೇಕಾಗಿರೋದು ಏನು ಬಾಕಿ ಇದೆ ಅದನ್ನ ಯಾವ್ದು ಹೇಳಿರ್ಲಿಲ್ಲ. ಅದ್ರ ಜೊತೆಗೆ ಕಾಂಗ್ರೆಸ್ ನ ಒಬ್ಬರೊಬ್ಬರು ಎಂಪಿ ಡಿ ಕೆ ಸುರೇಶ್ ಅವರು ಈ ವಿಚಾರವನ್ನ ಎತ್ತಿ ಇದರಿಂದನೇ ಅವರು ಸ್ವಲ್ಪ ಆವೇಶಪೂರಿತವಾಗಿ ದೇಶಕ್ಕೆ ಏನೇನು ಕೊಡಬೇಕಾಗಿತ್ತು ಅದೆಲ್ಲ ಕೊಟ್ಟಿದೀವಿ, ಆದ್ರೆ ನಮಗೇನ್ ಬರಬೇಕು ಅದನ್ನು ಕೊಡ್ಲಿಲ್ಲ, ಹಾಗಾಗಿ ಬೇರೆ ದೇಶದ ಬೇಡಿಕೆನ ಇಟ್ಟರೆ ತಪ್ಪ ಅಂತ ಹೇಳಿದ್ರು. ಅವರು ಅವ್ರೇನ್ ದೇಶ ಹೊಡಿಬೇಕಂತ ಹೇಳಿರ್ಲಿಲ್ಲ, ಆದ್ರೆ ಅವ್ರ ಮೇಲೆ ಅಟ್ಯಾಕ್ ಆಯ್ತು. ಇಷ್ಟೆಲ್ಲ ನಮ್ಮ ಸ್ಟೇಟಿಗೆ ಬರಬೇಕಾಗಿರೋ ಸ್ಟಾಟಿಸ್ಟಿಕ್ಸ್ ಇರಬೇಕಾದ್ರೆ ಇದನ್ನ ಬೇಡಿಕೆಯಾಗಿ ಇಲ್ಲಿವರೆಗೆ ರಾಜ್ಯ ಸರ್ಕಾರ ಯಾಕೆ ಲೀಗಲಿ ಓಡಾಡೋಕ್ಕಾಗೋದಿಲ್ಲ ಸರ್? ನೀವು ಅದೇ ಬಂದಿರೋದು 14ನೇ ಫೈನಾನ್ಸ್ ಕಮಿಷನ್ ಆದ್ಮೇಲೆ 15ನೇ ಫೈನಾನ್ಸ್ ಕಮಿಷನ್ ಬತ್ತಲ್ಲ, ಇವರೇ ಬಂದದಲ್ಲ, ಇವರೇ ಇದ್ದದ್ರಲ್ಲ, ಇವರೇ ಬಾಯಿ ಬಿಡಲಿಲ್ಲ ಅಂತ ಹೇಳ್ತಾ ಇರೋದು ನಾನು. 15ನೇ ಫೈನಾನ್ಸ್ ಕಮಿಷನ್ ಜಾರಿ ಬಂದ ಮೇಲೆ ಯಾರಿದ್ದವರು? ಅವರೇ ಅಲ್ಲ ಅಪಾಯಿಂಟ್ ಮಾಡಿದವ್ರು ಯಾರು 15ನೇ ಫೈನಾನ್ಸ್ ಕಮಿಷನ್? ಮೋದಿ ಮಿಶ್ರ ಮೋದಿ ಅಲ್ವಾ? ಅದಾದ್ಮೇಲೆ 19ರಲ್ಲಿ ಎಲೆಕ್ಷನ್ ಆಯ್ತಲ್ಲ ಪಾರ್ಲಿಮೆಂಟ್ಗೆ, 25 ಜನ ಗೆದ್ರಲ್ವಾ? ಅವ್ರು 25 ಜನ ಇವತ್ತಿನವರೆಗೂ ಮಾತಾಡಿದಾರಾ? ನಂಬರ್ ಒನ್. ಕೇಂದ್ರದ ಮಂತ್ರಿಗಳು ಮಾತಾಡಿದಾರಾ? ನಂಬರ್ ಟೂ. ಯಾರಾದರೂ ಯಡಿಯೂರಪ್ಪ ಆಗಲಿ ಮುಖ್ಯಮಂತ್ರಿ ಆಗಲಿ ಮಾಡಿದಾರಾ? ಸಿ, ಇಂಟ್ರೀಮ್ ರಿಪೋರ್ಟ್ನಲ್ಲಿ ಮತ್ತೆ ಫೈನಲ್ ರಿಪೋರ್ಟ್ನಲ್ಲಿ ಹೇಳಿರ್ತಕ್ಕಂಥ 11,495 ಕೋಟಿ ತಗೊಂಡ್ರ ಅದು ಹೋಯ್ತಲ್ಲ ಕೇಳಿದ್ರ? ಅದರಿಂದ ಕೇಳಲಿಲ್ಲ. ಇದು ಅನ್ಯಾಯ. ಇಟ್ಸ್ ಎ ಗ್ರೇಟ್ ಇಂಜಸ್ಟೀಸ್ ಕಾಸ್ಟ್ ಟು ಕರ್ನಾಟಕ ಸ್ಟೇಟ್. ತಾರು ಇವರು ಇವರು ನಾನು ನ್ಯಾಯ ಸಿಗ್ತದೆ ಅಂತಕ್ಕಂಥ ಹೋಪ್ಸಿಂದ ಮಾಡ್ತೀವಿ. ರಾಜ್ಯ ಸರ್ಕಾರ ಸೂಕ್ಷ್ಮವಾಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಅಲ್ಲ, ಕೇಂದ್ರ ಸರ್ಕಾರ ಸೂಕ್ಷ್ಮತೆ ಇದೆ ಅಂತ ಅನ್ಕೊಂಡಿದ್ದೀನಿ. ಇನ್ನ ನರೇಂದ್ರ ಮೋದಿಯವರು ಬಹಳ ಮಾತಾಡ್ತಾರೆ ಬಡವ್ರ ಬಗ್ಗೆ, ದಲಿತರ ಬಗ್ಗೆ, ಎಲ್ಲ ಹಿಂದುಳಿದವ್ರ ಬಗ್ಗೆ, ಸಬ್ಕ ವಿಕಾಸ್ ಅಂತ ಹೇಳ್ತಾರೆ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಪ್ರತಿಭಟನೆ ಮಾಡ್ತೀನಿ, ದೇಶದ ಗಮನ ಸೆಳೀಲಿಕ್ಕೆ, ದೇಶದ ಜನರ ಗಮನ ಸೆಳೀಲಿಕ್ಕೆ. ಇವರು ಇವರು ಕೂತ್ಕೊಳ್ಳ್ರಿ ನೀವು, ಆಮೇಲೆ ನೆಕ್ಸ್ಟ್ ನೀವು. ನಿರ್ಮಲಾ ಸೀತಾರಾಮನ್ ಸರ್,
ಆಯ್ತು, ಇವತ್ತು 5,300 crore ಅನೌನ್ಸ್ ಮಾಡಿದವ್ರು ಯಾರು, ಯಾರ್ರಿ, ಯಾರಪ್ಪ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದವ್ರು ಯಾರು? ಫೈನಾನ್ಸ್ ಮಿನಿಸ್ಟರ್ ನನ್ ಅದರ್ ದ್ಯಾನ್ ಮಿಸಸ್ ನಿರ್ಮಲಾ ಸೀತಾರಾಮನ್, ನಂಬರ್ ಒನ್. ನಂಬರ್ ಟೂ, ಇಂಟ್ರಿಮ್ ಬಜೆಟ್ನಲ್ಲಿ ಅವರೇ ಬಜೆಟ್ ರಿಪೋರ್ಟ್ 15 ಫೈನಾನ್ಸ್ ಕಮಿಷನ್ ರಿಪೋರ್ಟ್ ಸ್ವೀಕಾರ ಮಾಡಿದ್ರಲ್ಲ, ಇಂಟ್ರಿಮ್ ಬಜೆಟ್ನಲ್ಲಿ 5,495 crore ಕೊಡಬೇಕು ಅಂತ ಹೇಳಿದ್ರು. ಅದನ್ನು ತಿರಸ್ಕಾರ ಮಾಡಿದವರು ಯಾರು? ನಂಬರ್ ಟೂ. ನಂಬರ್ ತ್ರೀ, 3,000 crore ಪೆರಿಫೆರಲ್ ರಿಂಗ್ ರೋಡ್ಗೆ, 3,000 crore ಕೆರೆಗಳ ಅಭಿವೃದ್ಧಿಗೆ, ಅದಕ್ಕೆ 3,000 crore, ಒಟ್ಟು 11,495 crore ಒಟ್ಟು ತಿರಸ್ಕಾರ ಮಾಡಿದವರು ಯಾರು? ಪ್ಲೀಸ್ ಆಸ್ಕರ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 degree ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.